ಪ್ರಹ್ಲಾದ್ ಜೋಶಿ ಅವರು ಮಾತಾಡುವಾಗ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿ ನೀತಿಯನ್ನು ಬಿಡಲಿ ಅಂತ ಇವೆಲ್ಲ ನಡೀತಾ ಇರೋದೇ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಅಂತ ಹೇಳ್ತಾರೆ ಅಂಜುಮನ್ನೆ ಇಸ್ಲಾಂ ಸಂಸ್ಥೆಯನ್ನು ಕಾಂಗ್ರೆಸ್ನವರು ದಾರಿ ತಪ್ಪಿಸ್ತಿದ್ದಾರೆ ಅಂತ ಅದಕ್ಕೆ ಉತ್ತರ ಕೊಟ್ಟವರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಾವೆಲ್ಲ ಹಿಂದೂಗಳಲ್ವಾ ನಮಗೆ ಹಬ್ಬ ಇಲ್ವಾ ಭಾವನೆಗಳಿಗೆ ಯಾರು ತೊಂದರೆ ಕೊಡಬಾರದು ಮಂಗಳೂರು ಇಷ್ಟತ್ತಗಾಗಲೇ ಮುಂಬೈ ಆಗಬೇಕಾಗಿತ್ತು ಯಾಕೆ ಮಂಗಳೂರು ಅಭಿವೃದ್ಧಿ ಆಗ್ತಿಲ್ಲ ಅಂದ್ರೆ ಅಲ್ಲಿ ಕೋಮು ಭಾವನೆಗಳನ್ನು ಕೆರಳಿಸ್ತಾರೆ ಅಂತ ಎಕನಾಮಿ ಬಿದ್ದ ಹೋಗುತ್ತೆ ಇಂತ ಸಿಚುಯೇಷನ್ ಇದ್ರೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆದ್ರೆ ಬಂಡವಾಳ ಹಾಕೋದಕ್ಕೆ ಯಾರು ಬರ್ತಾರೆ ಮೊದಲು ಹೃದಯಗಳನ್ನು ಜೋಡಿಸೋಣ ಆಮೇಲೆ ಮುಂದಿಂದು ಅಂದ್ರು ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಗಣೇಶನ ಪ್ರತಿಷ್ಠಾಪನೆ ಎಲ್ಲ ನಗರದ ಎಲ್ಲ ಜನ ಸೇರಿ ಮಾಡಿದ್ದಾರೆ ಇದರಲ್ಲಿ ಜಾತಿ ಮತ ಭೇದವನ್ನು ಬಿಟ್ಟು ನಾವೆಲ್ಲರೂ ಒಟ್ಟಾಗಿ ಆಚರಿಸಬೇಕು ನನ್ನ ಪ್ರಕಾರ ಕೆಲವರು ಯಾರು ವಿರೋಧ ಮಾಡಿದ್ರು ಪೊಲಿಟಿಕಲ್ ಪಾರ್ಟಿಯವರು ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಅದೇ ತಪ್ಪಿತ್ತು ಅವರೇ ಅವರು ವಿರೋಧ ಮಾಡಿದ್ದಕ್ಕೇನೆ ಬೇರೆದವರಿಗೆ ಕುಮ್ಮಕ್ಕೆ ಸಿಕ್ಕಂಗಾಯಿತು ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ನೀತಿಯನ್ನು ಬಿಡಬೇಕಿದೆ ಗಣೇಶ ಉತ್ಸವ ಆಚರಣೆ ಮಾಡಲಿಕ್ಕೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕನ್ನುವಂಥದ್ದನ್ನು ಒತ್ತಾಯ ಮಾಡಿದರು ಆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಅದರ ಬಗ್ಗೆ ಪರ್ಮಿಷನ್ ಕೊಟ್ಟು ಇವತ್ತು ಇಲ್ಲಿ ಗಣಪತಿ ಪ್ರತಿಷ್ಠಾಪನೆ ಆಗಿದೆ ಭಾಳ ಸಂತೋಷದ ಸಂಗತಿ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಸೌಹಾರ್ದ ರೀತಿಯಿಂದ ಈ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಮಾಜದ ಒಂದು ವ್ಯವಸ್ಥೆಯನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸಲಿಕ್ಕೆ ಇವತ್ತು ಎಲ್ಲ ರೀತಿಯಾದಂಥ ಆಶೀರ್ವಾದ ಮಾಡಲಿ ಅಂತೇಳಿ ಆ ಗಣೇಶದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ ಕಾನೂನಿಗೆ ಗೌರವ ಕೊಡಬೇಕು ಯಥಾಸ್ಥಿತಿನ ಕಾಪಾಡಬೇಕು ರಾಜಕೀಯವಾಗಿ ಸಮಾಜದಲ್ಲಿ ಅಶಾಂತಿ ಮೂಡಿಸುವಂಥ ಕೆಲಸ ಯಾವ ಸರ್ಕಾರನೂ ಮಾಡಬಾರ್ದು ನಾವೆಲ್ಲ ಹಿಂದೂಗಳಲ್ವೇ ನಮಗೇನು ಗಣೇಶ ಬೇಡವೇ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಎಲ್ಲ ಧರ್ಮದವ್ರಿಗೂ ಸಮಾಜದಲ್ಲಿ ರಾಜಕಾರಣದವರು ಸರ್ಕಾರದವರು ನಾವು ಗೌರವನ ಕೊಡಬೇಕು ಹೊರಗಡೆಯಿಂದ ಬರೋ ಜನನ್ನ ಅವ್ರವ್ರ ಫೆಸಿಲಿಟೀಸ್ ಮಾಡಿ ತಪ್ಪಿಸ್ಬೇಕು ಹೊರತು ಈಗ ಈ ಇದರಲ್ಲಿ ಹುಬ್ಳಿಲಿ ಗಲಾಟೆ ಆಯಿತು ಅಂದರೆ ಹುಬ್ಳಿಲಿ ಯಾಕೆ ಬಂಡವಾಳ ಹಾಕೋಕೆ ಹೋಗ್ತಾರೆ ಹೇಳಿ ಯಾರು ಬಂಡವಾಳ ಹಾಕೋಕೆ ಹೋಗ್ತಾರೆ ಹುಬ್ಳಿಲಿ ಶಿವಮೊಗ್ಗಕ್ಕೆ ಯಾರು ಬಂಡವಾಳ ಹಾಕೋಕೆ ಹೋಗ್ತಾರೆ ಕೂರ್ಗಲ್ಲಿ ಯಾರು ಬಂಡವಾಳ ಹಾಕೋಕೆ ಹೋಗ್ತಾರೆ ಇವೆಲ್ಲ ಸರಿ ಇಲ್ಲ ಇದು ಗಣೇಶನ ಅವರವರಿಗೆ ಅವರವ್ರ ಚಿಂತೆ ಪ್ರಹ್ಲಾದ ಜೋಶಿ ಅವರಿಗೆ ಗಣೇಶನ ಚಿಂತೆ ಡಿ ಕೆ ಶಿವಕುಮಾರರಿಗೆ ಬಂಡವಾಳದ ಚಿಂತೆ ಈ ಭಾವನೆಗಳನ್ನು ಗೌರವಿಸೋದಕ್ಕೆ ಎಲ್ಲಿ ತನಕ ಹೋಗ್ತಾರೆ ರಾಜಕೀಯದವರು ಅನ್ನೋದಕ್ಕೆ ಅದೇ ಈದ್ಗಾ ಮೈದಾನನೇ ಉದಾಹರಣೆ 1992-93 ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಬಿಡಲಿಲ್ಲ ಅಲ್ಲಿ ಭಾವನೆಗಳಿಗೆ ಬೆಲೆ ಕೊಡೋದಕ್ಕೆ ಹೋಗಿ ಕಾಶ್ಮೀರದಲ್ಲಿ ಹಿಂಸಾಚಾರ ಪೀಕಲ್ಲಿತ್ತು ಟೆರರಿಸ್ಟ್ಗಳು ಚಾಲೆಂಜ್ ಮಾಡೋದು ಅಗರ್ ಕಿಸಿನೆ ಮಾಕಾ ದೂಧ್ ಪಿಯಾ ಹೇ ತೋ ಕಾಶ್ಮೀರಕ್ಕೆ ಲಾಲ್ ಕಿಲೆ ಮೇ ಹಾಕಿ ತಿರಂಗ ಲಹರಾಕೆ ದಿಖಾವು ಯಾರು ತಾಯಿಯ ಎದೆ ಹಾಲು ಕುಡಿದವರಿದ್ದರೆ ಕಾಶ್ಮೀರದ ಶ್ರೀನಗರದ ಲಾಲ್ ಕಿಲೆಗೆ ಬಂದು ತ್ರಿವರ್ಣ ಧ್ವಜ ಹಾರಿಸಿ ನೋಡಿ ಅಂತ ಬಿ ಜೆ ಪಿಯವರು ಅದನ್ನು ಚಾಲೆಂಜ್ ಆಗಿ ತಗೊಂಡ್ರು ಒಂದು ಯಾತ್ರೆ ಮಾಡಿದ್ರು ಧ್ವಜ ಹಾರಿಸ್ತೀವಲ್ಲಿ ಎದೆ ಹಾಲು ಯಾರು ಕುಡಿದಿದ್ದಾರೆ ಆಡಿನ ಹಾಲು ಯಾರು ಕುಡಿದಿದ್ದಾರೆ ಮೇಕೆ ಹಾಲು ಯಾರು ಕುಡಿದಿದ್ದಾರೆ ಅನ್ನೋದು ತೀರ್ಮಾನ ಆಗಿಬಿಡಲಿ ಅನ್ನೋ ಲೆವೆಲಿಗೆ ಬಿ ಜೆ ಪಿಯವರು ಹೇಳಿದ್ರು ಅದೇ ಟೈಮ್ನಲ್ಲಿ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲೂ ಹಾರಿಸೋದಕ್ಕೆ ಬಿಡಲ್ಲ ಇವ್ರದೇ ಕಾಂಗ್ರೆಸ್ ಸರ್ಕಾರ ಇತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಭಾವನೆಗಳಿಗೆ ಬೆಲೆ ಕೊಡೋದಕ್ಕೆ ಹೋದ್ರು ಮುಸಲ್ಮಾನ ಬಾಂಧವರಿಗೆ ಬೇಜಾರಾಗುತ್ತೆ ನಾವು ಧ್ವಜ ಹಾರಿಸೋದಕ್ಕೆ ಬಿಡಲ್ಲ ಅಂತ ಬಿಡಲ್ಲ ಅಂದ್ರೆ ಏನು ತಂತಿ ಬೇಲಿ ಹಾಕಿ ಗನ್ ಕೊಟ್ಟು ಪೊಲೀಸರು ನಿಲ್ಲಿಸಿದ್ದು ಬಂದು ಹಾರಿಸಿ ನೋಡಿ ಧ್ವಜನ ಅಂತ 3 ವರ್ಷ ನಡೀತು ಪ್ರತಿ ವರ್ಷ ಆಗಸ್ಟ್ 15 ಜನವರಿ 26 ಹುಬ್ಬಳ್ಳಿ ಅಂದರೆ ಲಾಠಿ ಚಾರ್ಜು ಫೈನಲಿ ಗೋಲಿಬಾರ್ ತನಕ ಗೋಲಿಬಾರು ಭಾವನೆಗಳಿಗೆ ಬೆಲೆ ಕೊಡಬೇಕು ಎಷ್ಟು ಬಂತಂತೆ ಬಂಡವಾಳ ಏನಾಯ್ತಂತೆ ಹುಬ್ಬಳ್ಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.